ಕೇರಳ ಗುಡ್ಡ ಕುಸಿತದಲ್ಲಿ ಕರ್ನಾಟಕದ ನಾಲ್ವರು ಸಾವನ್ನಪ್ಪಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ನಾಲ್ವರು ಜಲಸಮಾಧಿಯಾಗಿದ್ದಾರೆ. ರಾಜೇಂದ್ರ 50 ವರ್ಷದವರು, ರತ್ನಮ್ಮ 145 ವರ್ಷದವರು, ಪುಟ್ಟಸಿದ್ಧ ಶೆಟ್ಟಿ 162 ವರ್ಷದ ವೃದ್ಧ, ರಾಣಿ 150 ವರ್ಷದ. ಗುಡ್ಡ ಕುಸಿತದಲ್ಲಿ ಈ 4 ಜನ ಕೊಚ್ಚಿ ಹೋಗಿ ಸಾವನ್ನಪ್ಪಿದ್ದಾರೆ. ಪುಟ್ಟಸಿದ್ಧ ಶೆಟ್ಟಿ ರಾಣಿ ಶವವನ್ನು ರಕ್ಷಣಾ ಪಡೆ ಹೊರಕ್ಕೆ ತೆಗೆದಿದೆ. ಇನ್ನೂ ಇಬ್ಬರ ಶವ ಪತ್ತೆ ಆಗ್ತಾ ಇಲ್ಲ. ರಜನಿ, ರಾಜನ್ ಇಬ್ಬರಿಗೋಸ್ಕರ ಹುಡುಕಾಟ ಆಗ್ತಾ ಇದೆ. ಚಾಮರಾಜನಗರದ ಇರಸವಾಡಿಯ ರಾಜನ್ ಹಾಗೂ ರಜನಿ, ತ್ರಯಂಬಕಪುರದ ಸ್ವಾಮಿ ಶೆಟ್ಟಿ ಅನ್ನೋರಿಗೆ ಗಾಯ ಆಗಿದೆ. 30 ವರ್ಷಗಳಿಂದ ಇವರು ಕೇರಳದ ಚೂರಲ್ಮಲಾದಲ್ಲಿ ವಾಸವಾಗಿದೆ. ಚಾಮರಾಜನಗರ ಜಿಲ್ಲಾಡಳಿತ ಅಧಿಕೃತ ಮಾಹಿತಿಯನ್ನು ಕೊಟ್ಟಿದೆ. ಮೊದಲು ಗುಡ್ಡ ಕುಸಿದು ಸಿಗೋವಂಥ ಜಾಗ ಮಂಡುಕೈ, ಆ ಮಂಡುಕೈ ಅನ್ನುವಂಥ ಗ್ರಾಮ. ಆ ಮಂಡುಕೈ ಗ್ರಾಮದಲ್ಲಿ ಅನೇಕ ಮನೆಗಳಿದ್ವು. ಆ ಮನೆಯ ಪಕ್ಕದಲ್ಲೇ ಈ ನದಿ ಹರಿದು ಬರ್ತಾ ಇತ್ತು. ನೀವೀಗ ನೋಡ್ತಾ ಇರುವಂಥ ನದಿ, ಮುಂದೆ ತೋರಿಸ್ತಾ ಹೋಗ್ತೀವಿ ಅದನ್ನು. ಆ ನದಿ ಹರಿದು ಹೋಗ್ತಾ ಇತ್ತು, ಚಾಲಿಯಾರ್ ಅನ್ನೋ ನದಿ. ಬೆಟ್ಟ ಕುಸಿದು ನದಿಯ ರಭಸವು ಕೂಡ ಅಷ್ಟೇ ಇತ್ತು. ಬೆಟ್ಟದ ಮಣ್ಣು, ಮರದ ದಿಮ್ಮಿಗಳು, ದೊಡ್ಡ ದೊಡ್ಡ ಗಾತ್ರದ ಬಂಡೆ ಕೊಚ್ಚಿಕೊಂಡು ಬಂದು 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 ಮೊದಲು ಮಂಡುಕೈ ಗ್ರಾಮಕ್ಕೆ ಗ್ರಾಮವೇ ಸರ್ವನಾಶ ಆಗುತ್ತೆ. ಅದಾದ ನಂತರ ಸಿಗೋದೇ ಚೂರಲ್ಮಲ. ಚೂರಲ್ಮಲ ಅನ್ನುವಂಥ ಗ್ರಾಮವನ್ನು ಕೂಡ ಆಹುತಿ ಪಡೆಯುತ್ತೆ ಭೂಕುಸಿತ. ಅಲ್ಲಿ 4 ಜನ ಕನ್ನಡಿಗರಿದ್ದರು. ಚಾಮರಾಜನಗರದವರು, ರಾಜೇಂದ್ರನ ಮಗ ರತ್ತಿ ಇಬ್ಬರುವ ಅಲ್ಲಿದ್ದರು. ಅಲ್ಲಿ ಹುಟ್ಟದು ಬೆಳೆದಲ್ಲ, ಅಲ್ಲಿ ನಾಮ ಅಲ್ಲಿದ್ದು. ಇವಾಗ ನಾ ಬಂದು ಇಲ್ಲಿಗೆ 16 ವರ್ಷ ಆಯಿತು. ಅವ್ರು ಅಲ್ಲಿ ಉಳ್ಕೊಂಡು ಮದುವೆ ಮಾಡಿ ಅವ್ರು ಅಲ್ಲೇ ಉಳ್ಕೊಂಡ್ರು. ನಾನು ಕಳೆದು ಬಂದ್ಬಿಟ್ಟು ಇವಾಗ ಅಲ್ಲೇ ಬತ್ತಾ ಹೋಯ್ತಾ ಇದ್ರು ಅವರು. ಚೂರಲ್ಮಲ ಅಲ್ಲಿ ಸ್ವಂತ ಮನ ಮಾಡ್ಕೊಂಡು ಒಂದಷ್ಟಾಗಲ್ಲನ, ಅಲ್ಲಿ ಮನ ಕಟ್ಕೊಂಡಿದ್ರು. ಒಳಾಂಚೋನೇ ಎಲ್ಲ ಪೂರ್ತಿ ಅಲ್ಲಿ ಒಂದು 200 ಕುಟುಂಬ ಅವರ ಒಳಾಂಚಲಿ ಅಲ್ಲೇ ಮನ ಮಾಡ್ಕೊಂಡಿದ್ರು. ಈಗ ಯಾವುದು ಸಿಕ್ಕಿಲ್ಲ. ಅವ್ರು ಹೋಗಾರ, ನಮ್ಮ ಹುಡುಗರು ಹೋಗಾರ, ಅವ್ರು ಬರಬೇಕು ಮಾಹಿತಿ ಸಿಕ್ಬೇಕಾರೆ. ಇನ್ಯಾವುದು ಸಿಕ್ಕಿಲ್ಲ ನಮಗೆ. ನೆನ್ನೆ ಮಾಡಿದ್ರು ನೆನ್ನೆ 7 ಗಂಟೆ ಮಾಡಿದ್ರು. ನಮ್ಮೆಲ್ಲ ಹುಡುಕ್ತಾಮೆ ಹಾಸ್ಪಿಟ್ಲು, ಅಲ್ಲಿ ಎಲ್ಲ ಹುಡುಕ್ತಾಮೆ, ಇನ್ಯಾವುದು ಸಿಕ್ಕಿಲ್ಲ. ಇನ್ನು ಅಲ್ಲಿಗೆ ಟೈಮ್ ಆಗೋಯ್ತಲ್ಲ, ನೈಟು ಆಗೋಯ್ತು. ಅದಕ್ಕೆ ನಮ್ಮ ನಾಳೆ ನೋಡ್ತೀನಿ ಅಂದ್ಬಿಟ್ಟು ಅಲ್ಲಿ ಅವರ ಅಲ್ಲಿ ಆಳ್ತಾಗಾರೆ. ಕಡೂರಲ್ಲಿ ಅವ್ರ ಅಣ್ಣ ತಮ್ಮ ಇಬ್ಬರು ಹೋಗಾರ, ಅಣ್ಣ ತಮ್ಮ ಮಗ 3 ಜನ ಹೋಗಾರ. ರತ್ನಮ್ಮನ್ಗೆ ತಮ್ಮನವರು ಇಲ್ಲ, ಮಕ್ಕ ಮರಿ ಏನೂ ಇಲ್ಲ. ನೀ ಮಕ್ಕ ಮರಿ ಇಲ್ಲ, ಭಯವೇನು ಭಯ ಅಂದ್ರೇನು ಬೇಜಾರು ತಾನಿಪ್ಪ ನಮ್ಗೆ. ಬೇಜಾರೇನು, ಭಾರಿ ಭಯಮಿಯ. ಇಲ್ಲಿ ಬಂದು ಹೋಗಿ ಇನ್ನೊಂದು ತಿಂಗಾಗದೇನಿ. ನಮ್ಮ ಅಣ್ಣವ್ರು ತೀರೋಗಿದ್ರು, ಆಗ ಬಂದು ಹೋದ್ರು. ಹೋಗ್ಬಿಟ್ಟು ಒಂದು ತಿಂಗಾಗೋಯ್ತು. ಟೈಲಿ ಮಾಡ್ಕೊತಿರೋನೆ ಮಾತಾಡೋರು. ಸಾಯಂಕಾಲ ನೈಟು ಊಟ ತಿಂಡಿ ಮಾಡಾಗ ಮಾಡ್ತಿರು, ಫೋನ್ ಮಾಡ್ತಿರು. ಜಿಲ್ಲಾ ಅಧಿಕಾರಿಗಳು ನಮ್ಗೆ, ಪೊಲೀಸ್ನವರು ನಮ್ಗೆ ಸಹಾಯ ಮಾಡಬೇಕು ಅಂತ ನಮ್ಮ ಬೇಡ್ತೀವಿ. ಕೇರಳ ಗುಡ್ಡ ಕುಸಿತದಲ್ಲಿ ಕರ್ನಾಟಕದ 4 ಸಾವನ್ನಪ್ಪಿದ್ದಾರೆ. ಚಾಮರಾಜನಗರ ಜಿಲ್ಲೆಯ 4 ಜಲಸಮಾಧಿಯಾಗಿದ್ದಾರೆ. ರಾಜೇಂದ್ರ 50 ವರ್ಷದವರು, ರತ್ನಮ್ಮ 145 ವರ್ಷದವರು, ಪುಟ್ಟಸಿದ್ಧ ಶೆಟ್ಟಿ 162 ವರ್ಷದ ವೃದ್ಧ, ರಾಣಿ 150 ವರ್ಷದ. ಗುಡ್ಡ ಕುಸಿತದಲ್ಲಿ ಈ 4 ಜನ ಕೊಚ್ಚಿ ಹೋಗಿ ಸಾವನ್ನಪ್ಪಿದ್ದಾರೆ. ಪುಟ್ಟಸಿದ್ಧ ಶೆಟ್ಟಿ ರಾಣಿ ಶವವನ್ನು ರಕ್ಷಣಾ ಪಡೆ ಹೊರಕ್ಕೆ ತೆಗೆದಿದೆ. ಇನ್ನೂ ಇಬ್ಬರ ಶವ ಪತ್ತೆ ಆಗ್ತಾ ಇಲ್ಲ. ರಜನಿ, ರಾಜನ್ ಇಬ್ಬರಿಗೋಸ್ಕರ ಹುಡುಕಾಟ ಆಗ್ತಾ ಇದೆ. ಚಾಮರಾಜನಗರದ ಇರಸವಾಡಿಯ ರಾಜನ್ ಹಾಗೂ ರಜನಿ, ತ್ರಯಂಬಕಪುರದ ಸ್ವಾಮಿ ಶೆಟ್ಟಿ ಅನ್ನೋರಿಗೆ ಗಾಯ ಆಗಿದೆ. 30 ವರ್ಷಗಳಿಂದ ಇವರು ಕೇರಳದ ಚೂರಲ್ಮಲಾದಲ್ಲಿ ವಾಸವಾಗಿದೆ. ಚಾಮರಾಜನಗರ ಜಿಲ್ಲಾಡಳಿತ ಅಧಿಕೃತ ಮಾಹಿತಿಯನ್ನು ಕೊಟ್ಟಿದೆ. ಮೊದಲು ಗುಡ್ಡ ಕುಸಿದು ಸಿಗೋವಂಥ ಜಾಗ ಮಂಡುಕೈ. ಆ ಮಂಡುಕೈ ಅನ್ನುವಂಥ ಗ್ರಾಮ. ಆ ಮಂಡುಕೈ ಗ್ರಾಮದಲ್ಲಿ ಅನೇಕ ಮನೆಗಳಿದ್ವು. ಆ ಮನೆಯ ಪಕ್ಕದಲ್ಲೇ ಈ ನದಿ ಹರಿದು ಬರ್ತಾ ಇತ್ತು. ನೀವೀಗ ನೋಡ್ತಾ ಇರುವಂಥ ನದಿ, ಮುಂದೆ ತೋರಿಸ್ತಾ ಹೋಗ್ತೀವಿ ಅದನ್ನು. ಆ ನದಿ ಹರಿದು ಹೋಗ್ತಾ ಇತ್ತು, ಚಾಲಿಯಾರ್ ಅನ್ನೋ ನದಿ. ಬೆಟ್ಟ ಕುಸಿದು ನದಿಯ ರಭಸವು ಕೂಡ ಅಷ್ಟೇ ಇತ್ತು. ಬೆಟ್ಟದ ಮಣ್ಣು, ಮರದ ದಿಮ್ಮಿಗಳು, ದೊಡ್ಡ ದೊಡ್ಡ ಗಾತ್ರದ ಬಂಡೆ ಕೊಚ್ಚಿಕೊಂಡು ಬಂದು 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 ಮೊದಲು ಮಂಡುಕೈ ಗ್ರಾಮಕ್ಕೆ ಗ್ರಾಮವೇ ಸರ್ವನಾಶ ಆಗುತ್ತೆ. ಅದಾದ ನಂತರ ಸಿಗೋದೇ ಚೂರಲ್ಮಲ. ಚೂರಲ್ಮಲ ಅನ್ನುವಂಥ ಗ್ರಾಮವನ್ನು ಕೂಡ ಆಹುತಿ ಪಡೆಯುತ್ತೆ ಭೂಕುಸಿತ. ಅಲ್ಲಿ 4 ಜನ ಕನ್ನಡಿಗರಿದ್ದರು. ಚಾಮರಾಜನಗರದವರು, ರಾಜೇಂದ್ರನ ಮಗ ರತ್ತಿ ಇಬ್ಬರುವ ಅಲ್ಲಿದ್ದರು. ಅಲ್ಲಿ ಹುಟ್ಟದು ಬೆಳೆದದಲ್ಲ, ಅಲ್ಲಿ ನಾಮ ಅಲ್ಲಿದ್ದು. ಇವಾಗ ನಾ ಬಂದು ಇಲ್ಲಿಗೆ 16 ವರ್ಷ ಆಯಿತು. ಅವ್ರು ಅಲ್ಲಿ ಉಳ್ಕೊಂಡು ಮದುವೆ ಮಾಡಿ ಅವ್ರು ಅಲ್ಲೇ ಉಳ್ಕೊಂಡ್ರು. ನಾನು ಕಳೆದು ಬಂದ್ಬಿಟ್ಟು ಇವಾಗ ಅಲ್ಲೇ ಬತ್ತಾ ಹೋಯ್ತಾ ಇದ್ರು ಅವರು. ಚೂರಲ್ಮಲ ಅಲ್ಲಿ ಸ್ವಂತ ಮನ ಮಾಡ್ಕೊಂಡು ಒಂದಷ್ಟಾಗಲ್ಲನ, ಅಲ್ಲಿ ಮನ ಕಟ್ಕೊಂಡಿದ್ರು. ಒಳಾಂಚೋನೇ ಎಲ್ಲ ಪೂರ್ತಿ ಅಲ್ಲಿ ಒಂದು 200 ಕುಟುಂಬ ಅವರ
ಒಳಾಂಚಲಿ ಅಲ್ಲೇ ಮನ ಮಾಡ್ಕೊಂಡಿದ್ರು. ಈಗ ಈಗ ಯಾವುದು ಸಿಕ್ಕಿಲ್ಲ, ಅವ್ರು ಹೋಗಾರ, ನಮ್ಮ ಹುಡುಗರು ಹೋಗಾರ, ಅವ್ರು ಬರಬೇಕು ಮಾಹಿತಿ ಸಿಕ್ಬೇಕಾರ. ಇನ್ಯಾವುದು ಸಿಕ್ಕಿಲ್ಲ ನಮಗೆ. ನೆನ್ನೆ ಮಾಡಿದ್ರು, ನೆನ್ನೆ ಮಾಡಿದ್ರು, ನೆನ್ನೆ 7 ಗಂಟೆ ಮಾಡಿದ್ರು, ನಮ್ಮೆಲ್ಲ ಹುಡುಕ್ತಾಮಿ ಹಾಸ್ಪಿಟ್ಲು ಅಲ್ಲಿ ಎಲ್ಲ ಹುಡುಕ್ತಾಮಿ, ಇನ್ಯಾವುದು ಸಿಕ್ಕಿಲ್ಲ. ಇನ್ನು ಅಲ್ಲಿಗೆ ಟೈಮ್ ಆಗೋಯ್ತಲ್ಲ, ನೈಟು ಆಗೋಯ್ತು, ಅದಕ್ಕೆ ನಮ್ಗೆ ನಾಳೆ ನೋಡ್ತೀನಿ ಅಂದ್ಬಿಟ್ಟು ಅಲ್ಲಿ ಅವ್ರ ಅಲ್ಲಿ ಆಳ್ತಾಗಾರೆ. ಕಡೂರಲ್ಲಿ ಅವ್ರ ಅಣ್ಣ ತಮ್ಮ ಇಬ್ಬರು ಹೋಗಾರ, ಅಣ್ಣ ತಮ್ಮ ಮಗ ಮೂರು ಜನ ಹೋಗಾರ. ರತ್ನಮ್ಮನ್ಗೆ ತಮ್ಮನವರು ಇಲ್ಲ, ಮಕ್ಕ ಮರಿಯನು ಇಲ್ಲ, ಮಕ್ಕ ಮರಿಲ್ಲ. ಭಯವೇನು, ಭಯ ಅಂದ್ರೆ ಬೇಜಾರು ತಾನಿಪ್ಪ ನಮ್ಗೆ, ಬೇಜಾರೇನು, ಭಾರಿ ಭಯಮಿಯ. ಇಲ್ಲಿ ಬಂದು ಹೋಗಿ ಇನ್ನೊಂದು ತಿಂಗಾಗದೇನೆ, ನಮ್ಮ ಅಣ್ಣವ್ರು ತೀರೋಗಿದ್ರು, ಆಗ ಬಂದು ಹೋದ್ರು, ಹೋಗ್ಬಿಟ್ಟು ಒಂದು ತಿಂಗ ಆಯಿತು, ಒಂದು ತಿಂಗಾಗೋಯ್ತು. ಟೈಲಿ ಮಾಡ್ಕೊತಿರೋನೆ ಮಾತಾಡೋರು, ಸಾಯಂಕಾಲ ನೈಟು ಊಟ ತಿಂಡಿ ಮಾಡಾಗ ಮಾಡ್ತಿರು, ಫೋನ್ ಮಾಡ್ತಿರು. ಜಿಲ್ಲಾ ಅಧಿಕಾರಿಗಳು ನಮ್ಗೆ, ಪೊಲೀಸ್ನವರು ನಮ್ಗೆ ಸಹಾಯ ಮಾಡ್ಬೇಕು ಅಂತ ನಾವು ಬೇಡ್ತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ.